ನಮಸ್ಕಾರ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಈ ಸ್ಥಳಗಳಲ್ಲಿ ಬಾಯಿ ಮುಚ್ಚಿಕೊಂಡಿದ್ದರೆ ಒಳ್ಳೆಯದು ಎಂದಿದ್ದಾರೆ ಆಚಾರ್ಯ ಚಾಣಕ್ಯರು. ಮೌನವಾಗಿರುವುದು ಒಂದು ಕಲೆ, ಮತ್ತು ಅದು ಅಂದುಕೊಂಡಷ್ಟು ಮತ್ತು ಓದುವಷ್ಟು ಸುಲಭವಲ್ಲ. ವಾಸ್ತವದಲ್ಲಿ ಇದು ತುಂಬಾ ಕಷ್ಟಕರವಾದ ಕೆಲಸವಾಗಿದೆ. ಅದನ್ನು ಎಲ್ಲರೂ ಸಹ ಮಾಡಲು ಸಾಧ್ಯವಿಲ್ಲ. ಆದರೂ ಆಚಾರ್ಯ ಚಾಣಕ್ಯರು ಈ ಸ್ಥಳಗಳಲ್ಲಿ ಮೌನವಾಗಿರಬೇಕೆಂದು ಹೇಳಿದ್ದಾರೆ. ಚಾಣಕ್ಯ ನೀತಿಯ ಪ್ರಕಾರ ನಾವು ಯಾವೆಲ್ಲ ಸ್ಥಳಗಳಲ್ಲಿ ಮೌನವಾಗಿರಬೇಕು ಎನ್ನುವುದನ್ನು ತಿಳಿಯುವುದಕ್ಕೆ ಮುಂಚೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾರಿಗೆ ತಾನೇ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು, ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಲು ಇಷ್ಟವಿರುವುದಿಲ್ಲ ಹೇಳಿ? ಇದು ಪ್ರತಿಯೊಬ್ಬರ ಕನಸು. ಒಂದು ವೇಳೆ ನಿಮ್ಮಲ್ಲಿಯೂ ಈ ಕನಸುಗಳಿದ್ದರೆ ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಆರುವಂತೆ ಮಾಡಬೇಕಾದರೆ ಚಾಣಕ್ಯರ ಸಲಹೆಗಳನ್ನು ನೀವು ಅನುಸರಿಸಬೇಕು. ಒಬ್ಬ ವ್ಯಕ್ತಿ ಈ ಸ್ಥಳಗಳಲ್ಲಿ ಮೌನವಾಗಿರುವುದನ್ನು ಕಲಿತರೆ ಅವನು ಯಶಸ್ಸನ್ನು ಸಾಧಿಸಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ಆಚಾರ್ಯ ಚಾಣಕ್ಯರ ಪ್ರಕಾರ ನಾವು ಯಾವೆಲ್ಲ ಸ್ಥಳಗಳಲ್ಲಿ ಮೌನವಾಗಿರಬೇಕು ಗೊತ್ತಾ? ಮೊದಲನೆಯದಾಗಿ, ಜಗಳ ನಡೆಯುತ್ತಿರುವ ಸ್ಥಳ. ಎಲ್ಲೋ ಜಗಳ ನಡೆಯುತ್ತಿದ್ದರೆ ಮತ್ತು ಅದಕ್ಕೂ ನಿಮಗೂ ಯಾವುದೇ ಸಂಬಂಧವಿಲ್ಲದಿದ್ದರೆ ನೀವು ಅಲ್ಲಿ ಹಸ್ತಕ್ಷೇಪವನ್ನು ಮಾಡಬಾರದು. ಅದರಲ್ಲಿ ತೊಡಗಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಜಗಳ ನಡೆಯುತ್ತಿರುವ ಸ್ಥಳಗಳಲ್ಲಿ ನಾವು ಮೌನವಾಗಿ ಉಳಿಯುವುದು ತುಂಬಾನೇ ಅವಶ್ಯಕ. ಇವುಗಳಲ್ಲಿ ನಾವು ಮಧ್ಯೆ ಹೋಗುವುದರಿಂದ ಇಂದಲ್ಲ ನಾಳೆಯಾದರೂ ಸಹ ನಮಗೆ ಖಂಡಿತವಾಗಿಯೂ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಎರಡನೆಯದಾಗಿ, ಟೀಕೆ ಮಾಡುವ ಸ್ಥಳ. ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗಿರುವ ಮೂರನೆಯ ವ್ಯಕ್ತಿಯ ಬಗ್ಗೆ ಟೀಕಿಸುವಾಗ ಒಬ್ಬರು ಆ ಸ್ಥಳದಲ್ಲಿ ಮಾತನಾಡುವುದನ್ನು ತಪ್ಪಿಸಬೇಕು. ಏಕೆಂದರೆ ಇಂದು ಯಾರನ್ನಾದರೂ ಟೀಕಿಸುವವನು ನಾಳೆ ಅದೇ ರೀತಿ ನಿಮ್ಮನ್ನು ಸಹ ಟೀಕಿಸಬಹುದು. ಆದ್ದರಿಂದ ಟೀಕೆ ಮಾಡುವಂತಹ ಸ್ಥಳದಲ್ಲಿ ಮೌನವಾಗಿರುವುದು ಉತ್ತಮ. ಮೂರನೆಯದಾಗಿ, ಕೋಪಗೊಂಡಿರುವ ವ್ಯಕ್ತಿ ಇರುವ ಸ್ಥಳ. ಯಾರಾದರೂ ನಿಮ್ಮ ಮೇಲೆ ಕೋಪಗೊಂಡಿದ್ದರೆ ನೀವು ಮೌನವಾಗಿ ಅವರ ಕೋಪವನ್ನು ಎದುರಿಸಬೇಕು. ಇದರಿಂದ ಅವರ ಕೋಪ ಕಡಿಮೆಯಾಗುತ್ತದೆ ಮತ್ತು ಅವರು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನೀವು ಅವರ ಕೋಪವನ್ನು ಎದುರಿಸಲು ಹೋದರೆ ಅಥವಾ ಅವರ ಕೋಪಕ್ಕೆ ತಿರುಗಿ ಮಾತನಾಡಲು ಹೋದರೆ ಸಮಸ್ಯೆಗಳು ನಿಮ್ಮ ಬೆನ್ನತ್ತಿ ಬರುತ್ತವೆ. ನಾಲ್ಕನೆಯದಾಗಿ, ಸಂಬಂಧವಿಲ್ಲದ ವಿಚಾರದಲ್ಲಿ ಮೌನವಾಗಿರಿ. ಸಂಬಂಧವಿಲ್ಲದ ವಿಚಾರದಲ್ಲಿ ನೀವು ಮೌನವಾಗಿರಬೇಕು. ಯಾವುದೇ ಸಮಸ್ಯೆಗೆ ಯಾವುದೇ ಸಂಬಂಧವಿಲ್ಲದಿದ್ದರೆ ಅದರ ಬಗ್ಗೆ ಮಾತನಾಡುವುದನ್ನು ತಪ್ಪಿಸಬೇಕು. ಅನವಶ್ಯಕವಾಗಿ ಮಾತನಾಡುವುದು ಅವಮಾನಕ್ಕೆ ಕಾರಣವಾಗಬಹುದು. ಅಥವಾ ನಿಮಗೆ ಯಾವುದೇ ಒಂದು ತಿಳಿಯದ ವಿಚಾರದ ಬಗ್ಗೆ ಚರ್ಚೆ ಮಾಡುವ ಸಮಯದಲ್ಲಿ ಮಧ್ಯೆ ಹೋಗುವುದು ತಪ್ಪಿಸಬೇಕು. ಇಲ್ಲವಾದರೆ ಅದು ನಿಮಗೆ ಸಮಸ್ಯೆಗಳನ್ನು ತರಬಹುದು. ಐದನೆಯದಾಗಿ, ಅಪೂರ್ಣ ವಿಚಾರದ ಕುರಿತು ಮಾತನಾಡದಿರಿ. ಅಪೂರ್ಣ ಮಾಹಿತಿಯು ತುಂಬಾ ಅಪಾಯಕಾರಿ ಎಂದು ಹೇಳಲಾಗುತ್ತದೆ. ಒಂದು ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲದಿದ್ದರೆ ತಿಳಿಯದೆ ಯಾರಿಗೂ ತೊಂದರೆಯಾಗದಂತೆ ಮೌನವಾಗಿರುವುದು ಉತ್ತಮ. ಒಂದು ವಿಚಾರದ ಕುರಿತು ನಿಮಗೆ ಸಂಪೂರ್ಣವಾದ ಜ್ಞಾನವಿದ್ದಾಗ ಮಾತ್ರ ನೀವು ಅದರ ಬಗ್ಗೆ ಮಾತನಾಡಲು ಹೋಗಬೇಕು. ಒಂದು ವಿಚಾರ ಕುರಿತು ಅರ್ಧ ತಿಳಿದುಕೊಂಡು ಅದರ ಬಗ್ಗೆ ಮಾತನಾಡಲು ಹೋಗದಿರಿ. ಆರನೆಯದಾಗಿ, ಭಾವನೆಗಳಿಗೆ ಬೆಲೆ ಕೊಡದ ಸ್ಥಳ. ಇನ್ನೊಬ್ಬ ವ್ಯಕ್ತಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಮೌನವಾಗಿರುವುದು ಉತ್ತಮ. ಏಕೆಂದರೆ ಅಂತಹ ಜನರು ನಿಮ್ಮ ಭಾವನೆಗಳನ್ನು ಗೌರವಿಸುವುದಿಲ್ಲ. ಯಾರಾದರೂ ತನ್ನ ಸಮಸ್ಯೆಗಳನ್ನು ಹೇಳುತ್ತಿದ್ದರೆ ನೀವು ತಾಳ್ಮೆಯಿಂದ ಕೇಳಬೇಕು ಮತ್ತು ನಿಮಗೆ ಸರಿಯಾದ ಪರಿಹಾರವು ತಿಳಿಯುವವರೆಗೆ ಮೌನವಾಗಿರಬೇಕು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ.